ಹಾಯ್ ಎವ್ರಿವನ್, ಫ್ರೆಂಡ್ಸ್ ಏನು ಮಾಡತ್ತೀರಿ ಎಲ್ಲರೂ? ಬರ್ರಿ, ಇವತ್ತು ನಾವು ಸ್ವೀಟ್ ಅಪ್ಪಮ್ ಮಾಡೋಣಂತ ಇಲ್ಲೇ ಗೋಧಿ ಹಿಟ್ಟು ತಗೊಂಡಿನಿ. ಆಮೇಲೆ ಇಲ್ಲೇ ಬೆಲ್ಲನ ಕರಗಿಸಿ ಫಿಲ್ಟರ್ ಮಾಡಿ ಸೋಸಿ ಇಟ್ಕೊಂಡಿನಿ. ಅದು ಕಲಸಿಡ್ಬೇಕು ಮೊದಲು, ಅದಕ್ಕೆ ಕಲಸಿಟ್ಟು ನೆನೆಯಕ್ಕಿಡ್ತೀನಿ ಒಂದು 2 ಅವರ್. ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಶೇರ್ ಮಾಡ್ತೀನಿ ಅದನ್ನು. ಬಟ್ ಈ ಫಸ್ಟ್ ಕಲಸಿಟ್ಕೊಳ್ಳೋನು ಇದು ಗೋಧಿ ಹಿಟ್ಟು ಬೆಲ್ಲ. ಇದೇನು ಪಾಕ ತೆಗೆದಿದ್ದಲ್ರಿ, ಸುಮ್ಮನೆ ಬೆಲ್ಲದ ನೀರು ಅಷ್ಟ, ಅದು ಕುಡಿಸಿದ್ದು ಫಿಲ್ಟರ್ ಮಾಡೋಕ್ಕೋಸ್ಕರ. ಅದ್ರೊಳಗಿನ ಕಸರು ಅದು ಏನೋ ತೆಗಿಬೇಕಾಗಿತ್ತಲ್ಲ, ಹಂಗಾಗಿ ಕುದಿಸಿಟ್ಕೊಂಡಿನಿ. ಈಗ ಇದನ್ನ ಕಲಸಿ ಇಟ್ಬಿಡೋಣ, ಇದು ಸೋಕಾಗಲಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಕಸಕಸೆ ಹುರಿದಿಟ್ಕೊಂಡಿನಿ. ಇಲ್ಲಿ ಏಲಕ್ಕಿ ಕುಟ್ಕೊಳೋಣ ಇದನ್ನ, ಇನ್ನು ಹಂಗ ಬಿಡಿಸಿಟ್ಕೊಂಡು. ನೋಡ್ರಿ, ಇದು ಇನ್ನೂ ನೀರು ಹಿಡಿತೈತಿ, ಆದ್ರೆ ಅಕ್ಕಿ ಹಿಟ್ಟು ಹಾಕ್ತಾರೆ ಇದಕ್ಕೆ, ನಾನು ಹಾಕತ್ತಿಲ್ಲ. ಆಮೇಲೆ ಈಗ ಇನ್ನೂ ಕಲಸಿ ಸೋಕಾಗಲಿ ಅಂತ ಇಡ್ತೀನಲ್ಲ. ಬೇಯಿಸೋದಂತೂ ತುಪ್ಪ ಹಾಕಿ ಬೇಯಿಸೋದು, ಮಸ್ತ್ ರುಚಿ ಆಗತ್ತೆ. ಅದು ಭಾಳ ಗಟ್ಟಿ ಅನ್ನಿಸ್ತಾ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ನಾ ಮೆಜರ್ಮೆಂಟ್ ಅಂತೇನು ಇದು ಲಕ್ಷ ಕೊಟ್ಟಿಲ್ಲ, ಸುಮ್ಮನೆ ಒಂದು ಅಂದಾಜ ಮೇಲೆ ಕಲ್ಸಾಕತ್ತೇನೆ. ಸಾಕ್ರಿ, ಇದು ಮುಚ್ಚಿಟ್ಬಿಡೋಣ ಇದನ್ನು. ನೋಡ್ರಿ ಕನ್ಸಿಸ್ಟೆನ್ಸಿ ಹೆಂಗೈತಿ, ಹೌದಾ? ಪಡ್ಡಿನ ಹಂಚಿರುತ್ತಲ್ಲ ಅದ್ರಾಗ ಬೇಯಿಸೋದು, ಮುಚ್ಚಿಟ್ಬಿಡೋಣ ಅದನ್ನ. ಫ್ರೆಂಡ್ಸ್, ಹಿಟ್ಟು ನೆನ್ಲಿ ಅಂತ ಇಟ್ಟಿದ್ನೆಲ್ಲ ನೋಡ್ರಿ, ಇಲ್ಲಿ 2 ತಾಸಾತು. ಈಗ ಏನು ಮಾಡ್ತೀನಿ, ಇಲ್ಲೇ ಸ್ಟೋವ್ ಆನ್ ಮಾಡೋಣಂತೆ. ಸ್ವಲ್ಪ ಅದು ಹಂಚು ಕಾಯಿಲಿ, ಬಿಸಿ ಆಗಲಿ. ಆಮೇಲೆ ಇಲ್ಲೇ ಏಲಕ್ಕಿ ಕುಟ್ಟಿಟ್ಕೊಂಡೇನಿ, ಕಾಣಂಗಿಲ್ಲ. ಏಲಕ್ಕಿ ಹಾಕ್ಕೊಂಡೆ ಪೌಡರ್ ಮಾಡಿದ್ದು, ಗಸಗಸೆ ಮಿಕ್ಸ್ ಮಾಡೋಣಂತೆ. ಇದಕ್ಕೆ ತುಪ್ಪ ಹಾಕ್ಕೊಳ್ಳ್ರಿ. ಫ್ರೆಂಡ್ಸ್, ಕಾಯ್ದೈತಿ ಇದು ತುಪ್ಪ ಹಾಕಿದ್ನೆಲ್ಲ ಹಂಚಿಗೆ, ಪಡ್ಡಿನ ಹಂಚಿಗೆ. ಈಗ ಒಂದು ಹಾಕ್ಕೊಟ್ಟು ಹೋಗೋಣ. ಸ್ಟೋವ್ ಸ್ವಲ್ಪ ಸಿಮ್ನಾಗಿಟ್ಟೆ, ಆಗಲೇ ಲಘು ಕಾಯಿಲೆ ಅಂತ ಹೇಳಿ ಸ್ವಲ್ಪ ಜೋರು ಇಟ್ಟಿದ್ದೆ. ಬೇಯ್ರಿ ನಿಧಾನಕ್ಕೆ, ಸಿಮ್ನಾಗ ಐದು ಸ್ಟೌವ್. ಇದು ಓಪನ್ ಮಾಡಿ ನೋಡೋದು, ಪಡ್ಡ ಅದ್ರ ಬಡ ಬಡ ಹಿಂಗೆ ತಿರುಗಿಸಿ ಹಾಕಿ ರೂಢ ಐತೆ ನಮ್ಗೆ. ಇದೊಂದು ಸ್ವಲ್ಪ ತಿರುಗಿಸಿ ಹಾಕಕ್ಕೆ ಲೇಟ್ ಆಗತ್ತೆ ಅಷ್ಟೆ. ಮಿಡ್ಲನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಬೇಯ್ರಿ ಅದು ಇನ್ನೂ ನಿಧಾನಕ್ಕೆ. ಸ್ವಲ್ಪ ತುಪ್ಪ ಅದು ಈ ಕಡೆ ಬಂದಿತ್ತ, ಅದಕ್ಕೆ ಆ ಕಡೆ ಇಲ್ಲಿ ಕೆಳಗೆ ಹೋಗ್ಲಿ ಅಂತಂದು ಹಿಂಗೆ ಎತ್ತಿದೆ ನೋಡಿ. ಫ್ರೆಂಡ್ಸ್, ಇದು ಅಕ್ಕಿ ಹಿಟ್ಟು ಸೇರಿಸ್ತೀವಿ ಹಾಕ್ತಾರ, ಅದನ್ನ ನಾನು ಹಾಕಿಲ್ಲ. ಆಮೇಲೆ ಪೊಳ್ಳಾಗ್ಲಿ ಅಂತಂದು ಸೋಡಾ ಪುಡಿ ಹಾಕ್ತಾರಲ್ಲ, ಅದನ್ನು ನಾ ಹಂಗೆ ಹಾಕಿಲ್ಲ. ನೋಡೋಣ, ಓಪನ್ ಮಾಡ್ತೀನಲ್ಲ ತೋರಿಸ್ತೀನಿ ನಿಮಗದು.
ಸೋಡಾ ಬ್ಯಾಡ್ ಅಂತಾನ ನಾ ಯೂಸ್ ಮಾಡಿಲ್ಲ. ಬೇಯಲ್ರಿ ಇನ್ನೊಂದು ಸ್ವಲ್ಪ. ಅದು ಫ್ರೆಂಡ್ಸ್ ಇವು ಬೆಂದಾವ ನೋಡೋಣಂತ ನೋಡ್ರಿ, ಎಷ್ಟು ಮಸ್ತ್ ಬೆಂದಾವ. ಹೌದಾ, ಇನ್ನೊಂದು ಸೆಟ್ ಹಾಕೋ ಆಯ್ತಾ. ಸ್ವಲ್ಪ ಕಡಿಮೆ ಹಾಕಿದೆ ನೋಡ್ರಿ ಈ ಸಲ ಹಿಟ್ಟು. ಕಡಿಮೆ ಅಂದ್ರೆ ಏನು, ಎಲ್ಲ ಮಣಿ ಒಳಗೆ ಇರಲಿ ಅಂತೇಳಿ ಹಾಕಿದೆ. ಈಗ ಮುಚ್ಚಿಬಿಡೋಣ ಸಣ್ಣ ಉರಿ ಮೇಲೆ ಬೇಯಲಿ. ಎಂತ ಮಸ್ತ್ ಬರಾಗ್ತಾವ ನೋಡ್ರಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡ್ರಿ. ಕಲಿಸಿಟ್ಟು ಒಂದು 2 ಅವರ್ಸ್ ವೇಟ್ ಮಾಡೋದೊಂದ ಮಸ್ತ್ ಟೇಸ್ಟ್ ಆಗಿ ರೆಡಿ ಆಗ್ತಾವ ಅಪ್ಪಮ್ಮ. ಓಪನ್ ಮಾಡೋಣ ನೋಡ್ರಿ, ಎಷ್ಟು ಮಸ್ತಾಗಿ ಬಂದಿತ್ತು. ಏನು ಸೋಡಾ ಇಲ್ಲ ಏನಿಲ್ಲ. ನಾವು ಕುಂಬಳಕಾಯಿ ಗಾರ್ಗಿ ಮಾಡ್ತೀವಲ್ಲ, ಸ್ವಲ್ಪ ಅದ್ರ ಹತ್ರ ಹತ್ರ ಅನ್ಕೊಳ್ಳೋಣ. ಕುಂಬಳಕಾಯಿ ಗಾರ್ಗಿ ಟೇಸ್ಟ್ ಬೇರೆ, ಬಟ್ ಇದ್ರದ್ದು ಟೇಸ್ಟೇ ಬೇರೆ. ಅದು ಎಣ್ಣೆ ಕರಿತೀವಿ ಗಾರ್ಗಿ ನಾವು, ಇದು ಏನೈತೆ ತುಪ್ಪ ಹಾಕಿ ಬೇಯಿಸ್ತೀವಿ. ಟೇಸ್ಟ್ ಡಿಫ್ರೆಂಟ್, ಎರಡು ಅದ್ರದ್ದೇ ಅದ್ರದ್ದು ಪ್ಲೇಸ್ ಇರ್ತೈತಿ ರುಚಿಗೆ ನೋಡ್ರಿ. ಎಷ್ಟು ಒಳ್ಳೈತಿ, ಏನು ಸೋಡಾ ಇಲ್ಲ ಏನಿಲ್ಲ. ಆಮೇಲೆ ಮೇಲೆ ಇಲ್ಲೇ ನಾರ್ಮಲಾಗಿ ಕ್ರಿಸ್ಪಿ ಐತಿ. ಮತ್ತೆ ಬರೀ ತೆಗೆಯೋ ನೀವನ್ನ ಬರ್ರಿ, ಬಂದಾಗ ನೀವು ತೆಗಿಯೋ ಅಂತ. ಇದಿಷ್ಟು ಹಾಕಿದ್ರು ಅಂತ ಬಹುಶಃ ಎಲ್ಲ ಮಣಿಯೊಳಗೂ ಆಗ್ತೈತೆ ಇಲ್ಲ. ಇದು ಮುಚ್ಚಿಬಿಡ್ತೇನೆ ಇಷ್ಟ. ಫ್ರೆಂಡ್ಸ್ ರೆಡಿ ಆದವು ನೋಡ್ರಿ ಅಪ್ಪಮ್ಮ ನಮ್ದು, ಟೇಸ್ಟ್ ಆಗಿ ಮಸ್ತ್. ನೀವು ಟ್ರೈ ಮಾಡಿ ನೋಡ್ರಿ, ಈಸಿ ಆಗಿ ಅಂದ್ರೆ ಈಸಿ ಆಗಿ ಆಗ್ತಾವು. ಆಮೇಲೆ ಅಕ್ಕಿ ಹಿಟ್ಟು ಸೋಡಾ ಬೇಕು ಅಂತಿಲ್ಲ, ಬಿಸಿ ಬಿಸಿ ಮಾಡ್ಕೋಬಹುದು.
ನೀವು ಟ್ರೈ ಮಾಡಿ ನೋಡ್ರಿ.